ಪಕ್ಷ ತಮ್ಮ ಕಾರ್ಯಕಾರಿ ಸಭೆಯನ್ನು ಮಂಗಳೂರಿನಲ್ಲಿ ಇವತ್ತು ಆಯೋಜಿಸಿದೆ ಬಹಳಷ್ಟು ಪ್ರಚಾರ ಬಹಳಷ್ಟು ಡೆಕೋರೇಷನ್ ಬಹಳಷ್ಟು ಸಂಬಂಧಪಟ್ಟ ಮಾಡಿದ್ದಾರೆ ನಾನು ಕೇಳುವಂತದ್ದು ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಮುಖಂಡರು ಎಲ್ಲ ಬಂದು ಇಷ್ಟು ದೊಡ್ಡ ಪ್ರಚಾರ ಮಾಡಿ ಈ ಒಂದು ಕಾರ್ಯಕಾರಿ ಸಭೆಯಲ್ಲಿ ನಮ್ಮ ರಾಜ್ಯದ ಮತ್ತು ಜಿಲ್ಲೆಯ ಜನತೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಬಿಜೆಪಿ ಒಳ ರಾಜ್ಯಕ್ಕೆ ಚರ್ಚೆ ಮಾಡಲಿಕ್ಕೆ ಮಂಗಳೂರಲ್ಲಿ ಮೀಟಿಂಗ್ ಮಾಡುವ ಅಗತ್ಯ ಇತ್ತಾ ಇದನ್ನು ಒಂದು ಆಡಳಿತ ಪಕ್ಷದ ಕಾರ್ಯಕಾರಿ ಸಭೆ ಅದು ರಾಜ್ಯ ಮತ್ತು ಜಿಲ್ಲೆಗೆ ಭವಿಷ್ಯಕ್ಕೆ ಬೇಕಾಗುವಂತ ಪಾಲಿಸಿಯನ್ನು ಯೋಜನೆಗಳೇನು ಜನಪರ ಕಾರ್ಯಕ್ರಮಗಳೇನು ಅಲ್ಲಿ ಚರ್ಚೆಗೆ ನಿರ್ಣಯ ಆಗಬೇಕಲ್ಲ ಅಂತ ನಿರ್ಣಯವು ಎಐಸಿಸಿ ಇಂದಿರಾ ಗಾಂಧಿ ಅವರು ಗ್ಲಾಸ್ ಹೌಸ್ ಅನ್ನು ಬೆಂಗಳೂರಿನಲ್ಲಿ ಮಾಡಿದ್ರು ಭೂ ಮಸೂದೆ ಕಾನೂನು ಇರಲಿ ಬಸ್ ರಾಷ್ಟ್ರೀಕರಣ ಇರಲಿ ಬ್ಯಾಂಕ್ ರಾಷ್ಟ್ರೀಕರಣ ಇರಲಿ ಇದೆಲ್ಲ ಕೂಡ ಎಐಸಿಸಿ ಚರ್ಚೆಗೆ ಇವತ್ತು ಓಟ್ ಮುಖಾಂತರ ಪರವಿರೋಧ ಬಂದು ಚರ್ಚೆಗೆ ಓಟ್ ಮುಖಾಂತರ ಆ ನಿರ್ಣಯಕ್ಕೆ ಬಂದದ್ದು ನಿನ್ನೆ ಸಭೆಯಲ್ಲಿ ಏನಾಗಿದೆ ಈ ರಾಜ್ಯದ ಜನತೆಗೆ ಏನಾದ ಒಂದು ಕೊಡುಗೆ ಇವತ್ತು ಕೊಟ್ಟಿದ್ದಾರ ಈ ರಾಜ್ಯದ ಯುವಕರು ಇವತ್ತು ನಿರುದ್ಯೋಗದಿಂದಿದ್ದಾರೆ ನಿರೋಧಿಗೆ ನಿರುದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಈ ಒಂದು ವಿಷನ್ ಒಂದು ಯೋಜನೆ ಪಾಲಿಸಿ ಇದೆ ಇದು ಕೋವಿಡ್ ಟೈಮ್ ಅಲ್ಲಿ ಬಾಂಬೆಯಿಂದ ಮಹಾರಾಷ್ಟ್ರದ ರಾಜ್ಯದಿಂದ ವಿದೇಶದಿಂದ ಬಂದಿ ಇವತ್ತು ಉದ್ಯೋಗ ಇಲ್ಲದ ಇವತ್ತು ಜನ ಇವತ್ತು ಕಷ್ಟದಲ್ಲಿದ್ದಾರೆ ಅಂತ ನಾವು ಇಂತೊಂದು ಯೋಜನೆ ಪ್ಲಾನ್ ಮಾಡುತ್ತಿದ್ದೇವೆ ಹೌಸಿಂಗ್ ಸ್ಕೀಮ್ ಗೆ ಸಂಬಂಧಪಟ್ಟ ಹಾಗೆ ಒಂದೊಂದು ಮನೆಗಳು ಕೂಡ ರಾಜ್ಯ ಸರ್ಕಾರದಿಂದ ಕೂಡ ಬಡವರಿಗೆ ಕೊಡಲಿಕ್ಕೆ ಏನು ಕೂಡ ಆಗಲಿಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಇತ್ತು ಇಲ್ಲ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಅನ್ನು ಕೂಡ ಆನ್ ಮಾಡಲಿಲ್ಲ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ತಕೊಳ್ತಾ ಇಲ್ಲ ಇದಕ್ಕೆಲ್ಲ ಪರಿಹಾರ ಕಂಡು ಇದಕ್ಕೆ ಒಂದು ಸ್ಪಷ್ಟವಾದ ಒಂದು ನಿರ್ದೇಶನ ಸರ್ಕಾರ ಕೊಡುವುದನ್ನು ಬಿಟ್ಟು ಯಾವುದೇ ಒಂದು ಪ್ರಯೋಜನ ಇಲ್ಲದ ಚರ್ಚೆ ಮಾಡಿ ರಾಜ್ಯದ ಮತ್ತು ಜಿಲ್ಲೆಯ ಜನತೆಗೆ ಮೋಸ ಮಾಡಿದ್ದಾರೆ ಬಿಜೆಪಿ ಪಕ್ಷ ತಮ್ಮ ಒಳ ರಾಜ್ಯಕ್ಕೆವನ್ನು ಇವರ ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ 20 ವರ್ಷ ನಂತರದಲ್ಲಿ ಮಾಡುವಂತ ಅಗತ್ಯ ಇರಲಿಲ್ಲ ಕನಿಷ್ಠ ಒಂದು ಮರಳಿಗೆ ಸಂಬಂಧಪಟ್ಟ ಪರಿಹಾರ ಆಯ್ತಾ ಅದಾದೇನಾಯ್ತ ಅದೂ ಇಲ್ಲ ಇವತ್ತು ನಾವು ತುಲುವನ್ನು 8ನೇ ಪರಿವಿತೆ ಚೇರಬೇಕಂತ ಆಯ್ತು ಯಾಕೆ ನಿರ್ಣಯ ಮಾಡಲಿಲ್ಲ ಇವರು ಯಾಕೆ ಜನರನ್ನು ಯಾಕೆ ಮೋಸ ಮಾಡ್ತೀರಿ ಎತ್ತಿನೊಳಗೆ ಸಂಬಂಧಪಟ್ಟ ಹಾಗೆ ಅಧಿಕಾರ ತಾವು ಇಲ್ಲದಿದ್ದಾಗ ಅಲ್ಲಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲೆ ಜನತೆ ಎಷ್ಟು ದುರ್ವ ಮೋಸ ಮಾಡಿದ್ರಿ ಯಾಕೆ ನಿರ್ಣಯ ಏನಿಲ್ಲ ಮಾತಾಡಲಿಲ್ಲ ಅದರ ಬಗ್ಗೆ ಏನು ಸಂಬಂಧಪಟ್ಟ ಏನು ವಿಚಾರ ಇಲ್ಲ ಏರ್ಪೋರ್ಟ್ ಗೆ ಕೋಟಿ ಜನ ಹೆಸರು ಬೇಕು ಎನ್ಎಂಪಿಟಿ ಗೆ ಅಬ್ಬಕ್ಕನ ಹೆಸರು ಬರಬೇಕು ಯಾಕೆ ನಿನ್ನೆ ಪ್ರಸ್ತಾವ ಮಾಡಲಿಲ್ಲ ನಾವು ಸರ್ಕಾರಿ ತೀರ್ಮಾನ ತಗೊಂಡಿದ್ದೇವೆ 20 ವರ್ಷ ನಾವು ಜಿಲ್ಲೆಯಲ್ಲಿ ನಾವು ಮಾಡ್ತೇವೆ ನಾವು ಜಿಲ್ಲೆಯಲ್ಲಿ ತೀರ್ಮಾನದ ಕಾರಣ ನಾವು ಜಿಲ್ಲೆಯಲ್ಲಿ ಈ ಕೊಡುಗೆಯನ್ನು ಕೊಡ್ತೇವೆ ಅಂತ ಹೇಳಿ ಯಾಕೆ ಒಂದು ಮಾತನ್ನು ಕೂಡ ಹೇಳಲಿಲ್ಲ ಆದ ಕಾರಣ ನಿನ್ನೆ ಅವರ ಕಾರ್ಯಕಾರಿ ಸಭೆ ಜನರ ಕಣ್ಣಿಗೆ ಮಣ್ಣೆರಚುವಂತ ಒಂದು ಅವರ ರಾಜ್ಯಕ್ಕೆ ಸಭೆ ಹೊರತು ಇದರಿಂದ ರಾಜ್ಯದ ಜನತೆಗೆ ಜಿಲ್ಲೆ ಜನತೆಗೆ ಒಂದೇ ಒಂದು ಪ್ರಯೋಜನ ಕೊಡಿಯೋತು ಆಗಲಿಲ್ಲ ಇದರ ಬಗ್ಗೆ ಬಹುಶಃ ಪಕ್ಷ ಅಧ್ಯಕ್ಷರು ಸ್ಪಷ್ಟೀಕರಣ ಕೊಡಬೇಕು ಜನಸಂ ಯಾವುದಾದ ಒಂದು ಬಗೆಯ ಸುಂದ ವಿಚಾರ ಆಗಿದೆಯಾ